ಅವರ ವಾಕ್ಯವನ್ನು ನಾವು ಕೇಳೋದಕ್ಕೆ ಹೋಗೋ ಮೊದಲು ತುಳು ಭಾಷೆಯಲ್ಲಿ ಒಂದು ಚರಣ ಹಾಡ್ತಾನೆ, ಆಮೇಲೆ ನಾವು ದೇವರ ವಾಕ್ಯ ಕೇಳಕ್ಕೆ ಹೋಗೋಣ. ಯಾನೊಳ್ಳೆ ಚಾಂಚಲಾತ್ಮ ತಾಯೇದೋಕ ಮಾಲ್ಪುವಾ ಯಾನೊಳ್ಳೆ ನೇಕದಾಲ ಒಂದಿ ಕೊಂದೆ ನೇ ಕಾಷ್ಟ ಕಾಲೋಡ್ಲ ಯಾನೋಲ್ಲೆ ನಾಂಬೋಲ. ಇವತ್ತು ಇದಕ್ಕೆ ಆಧಾರವಾಗಿ ನಾವು ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿಯ ಮಾತುಗಳನ್ನು ನಾವು ಕೇಳಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 28ನೇ ಸಂದಿಯಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಮಾತುಗಳು. ಆತನು ತನ್ನ ಶಿಷ್ಯರಿಗೆ ಪುನರುತ್ಥಾನದ ನಂತರ ದರ್ಶನ ಕೊಟ್ಟು 28ನೇ ಸಂದಿ 28ನೇ ಸಂದಿ 16ನೇ ವಚನದಿಂದ ಅಲ್ಲಿ ನಾವು ಓದ್ತೇವೆ. ಬಳಿಕ 11 ಮಂದಿ ಶಿಷ್ಯರು ಗಲೀಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ್ದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡ ಬಿದ್ದರು, ಆದರೆ ಕೆಲವರು ಸಂದೇಹಪಟ್ಟರು. ಆಗ ಯೇಸು ಹತ್ತಿರಕ್ಕೆ ಬಂದು ಆತ ಅವರಿಗೆ ಹೇಳ್ತಾರೆ, ಅಷ್ಟಿಂದ ಓದ್ತೇನೆ 16. ಬಳಿಕ 11 ಮಂದಿ ಶಿಷ್ಯರು ಗಲೀಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡಬಿದ್ದರು, ಆದರೆ ಕೆಲವರು ಸಂದೇಹಪಟ್ಟರು. ಆಗ ಯೇಸು ಹತ್ತಿರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಯೇಸು ಹೇಳಿದ ಮಾತು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದ್ದೆ. ಇದು ಭಾಳ ಮುಖ್ಯವಾದ ಮಾತು. ನಾವು ತುಳು ಸಂಗೀತದಲ್ಲಿ ಅದೇ ನಾವು ಹಾಡಿದ್ದೇವೆ. ಯಾನು ಉಲ್ಲೆ ಚಂಚಲಾತ್ಮ ದಾಯೆ ದುಃಖ ಮಲ್ಪ. ಸೊ ನಾನು ಇದ್ದೇನೆ ಚಂಚಲಾತ್ಮನೇ, ಯಾಕೆ ದುಃಖ ಮಾಡುತ್ತಿ, ದುಃಖ ಪಡುತ್ತಿ, ಯಾಕೆ ದುಃಖಿಸ್ತಾ ಇದ್ದಿ ಅಂತ ಯೇಸು ಸ್ವಾಮಿ ಹೇಳಿದಂತೆ ಈ ಮಾತು ಈ ಸಂಗೀತಗಾರನಲ್ಲಿ ಅದನ್ನು ತರ್ತಾ ಇದ್ದಾನೆ. ನಾನಿದ್ದೇನೆ ಎಷ್ಟು ದಿನ, ಯುಗದ ಸಮಾಪ್ತಿವರೆಗೆ, ಎಲ್ಲ ದಿನ, ಎಲ್ಲ ಗಳಿಗೆ, ಎಲ್ಲ ಸಂದರ್ಭ, ಎಲ್ಲ ಪರಿಸ್ಥಿತಿ, ಎಲ್ಲ ವಿಷಯಗಳಲ್ಲಿ ಆತನು ನಮ್ಮ ಜೊತೆಯಲ್ಲಿದ್ದು ನಮ್ಮಲ್ಲಿ ನಮ್ಮೊಟ್ಟಿಗೆ ಎಲ್ಲ ವಿಷಯದಲ್ಲಿ ಭಾಗಿಯಾಗಲಿಕ್ಕೆ ಇಷ್ಟಪಡ್ತಾನೆ. ನಮ್ಮ ಸುಖದಲ್ಲಿಯೂ ಭಾಗಿಯಾಗ್ತಾನೆ, ನಮ್ಮ ದುಃಖದಲ್ಲಿಯೂ ಭಾಗಿಯಾಗ್ತಾನೆ, ನಮ್ಮ ಸಂತೋಷದಲ್ಲಿ ಭಾಗಿಯಾಗ್ತಾನೆ, ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ನಮ್ಮೊಟ್ಟಿಗೆ ಆತನಿರುತ್ತಾನೆ. ನಾವು ಅಳುವಾಗ ಆತನು ಅಳುತ್ತಾನೆ. ನಾವು ಯಶಾಯನ ಗ್ರಂಥದಲ್ಲಿ ನೋಡ್ತೇವೆ, ಅವರು ಶ್ರಮೆ ಪಡುತ್ತಾ ಇರುವಾಗ ನಾನೂ ಶ್ರಮೆ ಪಟ್ಟೆನು. ಅವರು ಇಸ್ರಾಯೇಲ್ ಜನರು, ದೇವಜನರು ಶ್ರಮೆ ಪಡುವಾಗ ಆತನು ಕೂಡ ಅವರೊಂದಿಗೆ ಶ್ರಮೆ ಪಟ್ಟನು ಅಂತ ನಾವು ನೋಡ್ತೇವೆ. ತನ್ನ ಶ್ರೀಮುಖ ಸ್ವರೂಪ ದೂತನಿಂದ ಅವರನ್ನು ರಕ್ಷಿಸಿ ಪುರಾತನ ಕಾಲದಿಂದ
ಹೊರುತ್ತಾ ಬಂದನು ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಪುರಾತನ ಕಾಲದಿಂದ ಹೊರುತ್ತಾ ಬಂದನು ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ನೋಡಿರಿ, ಯುಗದ ಸಮಾಪ್ತಿಯವರೆಗೆ ನಿಮ್ಮೊಟ್ಟಿಗಿರ್ತೇನೆ ಅಂತ ವಾಗ್ದಾನ ಮಾಡಿದರೆ ಆತನು ಎಂದೆಂದಿಗೂ ಆ ವಾಗ್ದಾನವನ್ನು ತಪ್ಪುವುದಿಲ್ಲ. ಆ ವಾಗ್ದಾನದಂತೆ ನಮ್ಮ ಜೊತೆಲಿರ್ತಾನೆ. ಹೆಂಗಿರ್ತಾನೆ? ನಮಗೆ ಬೇಲಿಯಾಗಿರ್ತಾನೆ, ನಮ್ಮ ಸುತ್ತಲೂ ಬೇಲಿಯಾಗಿರ್ತಾನೆ, ಭದ್ರವಾದ ಕೋಟೆಯಾಗಿರ್ತಾನೆ. ನಾನೊಂದು ಸಾರಿ ರಾಗ ರಚನೆ ಮಾಡುವಾಗ ಆ ಯೇಸುನ ನಾಮದ ಬಗ್ಗೆ ಆ ರಚನೆ ಮಾಡಿದೆ. ಆ ಸಂಗೀತ ಹೇಳ್ತದೆ, ಭದ್ರವಾದ ದುರ್ಗಾವು ಯೇಸು ನಿನ್ನ ನಾಮವು, ಭದ್ರವಾದ ದುರ್ಗಾವು ಯೇಸು ನಿನ್ನ ನಾಮವು, ಬಾಧೆ ಕಷ್ಟ ಬಂದಿರಲು ಪಂದುಗಾಲು ತೋರೆದಿರಲು, ಬಾಧೆ ಕಷ್ಟ ಬಂದಿರಲು ಪಂದುಗಾಲು ತೋರೆದಿರಲು, ಭಾಗ್ಯದಾತ ಬಂದೀಗ ನನ್ನ ಭಾರ ನೀಗೀತು, ಭಾಗ್ಯದಾತ ಬಂದೀಗ ನನ್ನ ಭಾರ ನೀಗೀತು, ಭದ್ರವಾದ ದುರ್ಗಾವು ಯೇಸು ನಿನ್ನ ನಾಮವು, ಭದ್ರವಾದ ದುರ್ಗಾವು ಯೇಸು ನಿನ್ನ ನಾಮವು. ಇಲ್ಲಿ ನಾವು ಕಾಣುವಂಥ ಬಹಳ ಮುಖ್ಯವಾದ ಸಂಗತಿ, ಯೇಸುನ ರಾಮ ನಾಮ ಎಲ್ಲ ನಾಮಕ್ಕಿಂತ ಶ್ರೇಷ್ಠವಾದ ನಾಮ. ನಾವು ಫಿಲಿಪ್ಪಿಯರ ಪತ್ರಿಕೆಯಲ್ಲಿ ಆ ಎರಡನೇ ಸಂಧಿ ಆರನೇ ವಚನ ಓದಿಕೊಂಡು ಬಂದಾಗ ನಾವು ಅಲ್ಲಿ ನೋಡ್ತೇವೆ, ಎಂಟನೇ ವಚನದಿಂದ ಅಲ್ಲಿ ಬರೆದೆ, ಯೇಸುನ ಹೆಸರಿನಲ್ಲಿ ಯೇಸುಗೆ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ದಯಪಾಲಿಸಿದನು ಅಂತ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ತಂದೆ ಚಿತ್ತವನ್ನು ನೆರವೇರಿಸಿ ತಾನು ಏನೇನು ಮಾಡಬೇಕೆಂದು ಬಯಸಿದ್ನೋ ಅದನ್ನೆಲ್ಲ ಮಾಡಿ ಮುಗಿಸಿದ ಮೇಲೆ ತಂದೆಯು ಆತನಿಗೆ ಆತನನ್ನು ನೋಡಿ ಏನು ಹೇಳ್ತಾನೆ, ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನ ಅತ್ಯುನ್ನತ ಸ್ಥಾನಕ್ಕೇರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ ಮರ್ತ್ಯ ಪಾತಾಳದಲ್ಲಿರುವವರೆಲ್ಲರೂ ಯೇಸುನ ಹೆಸರಿನಲ್ಲಿ ಅಡ್ಡಬಿದ್ದು ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಅಂತ ಬರೆದೆ. ಆದ್ದರಿಂದ ಯೇಸು ನಾಮದಲ್ಲಿ ಎಲ್ಲ ಮೊಣಕಾಲುಗಳು ಅಡ್ಡ ಬೀಳುವವು ಅಂತ ಬರೆದೆ. ಆ ನಾಮ ಅಷ್ಟು ಶ್ರೇಷ್ಠವಾದ್ದು. ನಿನ್ನಾಮ ಎಷ್ಟೋ ಮಧುರ, ನಿನ್ನಾಮ ಎಷ್ಟೋ ಶ್ರೇಷ್ಠ ಅಂತ ಸಂಗೀತಗಾರ ಹೇಳ್ತಾನೆ. ಆದ್ದರಿಂದ ಪ್ರಿಯರೇ, ಆ ಯೇಸುನ ನಾಮದಲ್ಲಿ ನಮಗೆ ಎಲ್ಲ ಕ್ಷೇತ್ರಗಳಲ್ಲಿ ಜಯ ಇದೆ. ಅನಾರೋಗ್ಯಗಳಿಂದ ಜಯ, ಸಂಕಷ್ಟಗಳಿಂದ ಜಯ, ಬಾಧೆಗಳಿಂದ ಉಪದ್ರವಗಳಿಂದ ಎಲ್ಲ ಥರದ ಸಂಕಷ್ಟಗಳಿಂದ ನಮಗೆ ಬಿಡುಗಡೆ ಯೇಸುನ ನಾಮದಲ್ಲಿದೆ. ಆ ನಾಮ ನಮಗೆ ಭದ್ರವಾದ ದುರ್ಗ. ಆ ನಾಮದಲ್ಲಿ ಯಾರು ಭರವಸೆ ಇಡ್ತಾರೋ ಅವರಿಗೆ ಆತನು ದುರ್ಗವಾಗಿರ್ತಾನೆ. ಮಾತ್ರ ಆ ನಾಮದಲ್ಲಿ ಪ್ರತಿಯೊಂದು ಮೊಣಕಾಲು ಅಡ್ಡ ಬೀಳ್ತದೆ. ಪ್ರತಿ ಒಬ್ಬರಿಗೆ ಅವರವರ ಕಷ್ಟಾರ್ಜಿತಗಳನ್ನು ಅನುಗ್ರಹಿಸ್ತಾನೆ, ಕೊರತೆಗಳನ್ನು ನೀಗಿಸ್ತಾನೆ. ಆದ್ದರಿಂದ ಈ ಸಮಯದಲ್ಲಿ ಸಂಗೀತಗಾರನು ಇದನ್ನು ಹೇಳ್ತಾನೆ, ಯಾನು ಉಲ್ಲೆ ಚಂಚಲ ಆತ್ಮನೆ, ಯಾಕೆ ದುಃಖ ಪಡ್ತಿ, ನಾನು ಇದ್ದೇನೆ ನನ್ನ ಸುತ್ತಮುತ್ತ. ಈಗ ನಮಗೆ ಬಹಳ ಒಂದು ಭಯದ ಸಂಗತಿ, ಯಾರನ್ನು ನಂಬಲಿಕ್ಕೆ ಆಗದಂಥ ಒಂದು ಪರಿಸ್ಥಿತಿ. ಎಂಥ ಪರಿಸ್ಥಿತಿ ಅಂದರೆ, ಯಾರಿಂದ ರೋಗ ಬರ್ತದೋ, ಯಾರಿಂದ ಹರಡ್ತದೋ ಎಂಬ ಈ ಭೀತಿ ಎಲ್ಲರನ್ನು ಕಾಡ್ತಾ ಇದೆ. ಮನೆಯಲ್ಲಿ ಒಬ್ಬರಿಗೆ ಬಂದರೆ ಎಲ್ಲರಿಗೂ ಇನ್ಫೆಕ್ಷನ್ ಆಗುತ್ತೆ, ಎಲ್ಲರೂ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಇದರಿಂದ ಭಯದಿಂದ ಜನರು ಜೀವಿಸ್ತಾರೆ. ನನಗೆ ಗೊತ್ತಿದ್ದ ಒಂದು ಹಳ್ಳಿಯಲ್ಲಿ ಒಬ್ಬರಿಗೆ ಪಾಸಿಟಿವ್ ಬಂದಾಗ
ಸುತ್ತಲಿರುವ ಮನೆಗಳವರೆಲ್ಲ ಮನೆ ಬಿಟ್ಟು ಹೋಗ್ಬಿಟ್ರು, ಮನೆ ಬಿಟ್ಟು ಹೊಲಗಳಲ್ಲಿ ಅಲ್ಲಿ ಸೇರಿಕೊಂಡ್ಬಿಟ್ರು. ಯಾಕಂದ್ರೆ ಭಯ. ಅಂದರೆ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥ ಮಾತು ಏನಂದರೆ, ನಾನು ಇದ್ದೇನೆ, ನಾನು ಇದ್ದೇನೆ ಓ ಚಂಚಲಾತ್ಮನೇ, ಯಾಕೆ ಯಾಕೆ ದುಃಖ ಪಡ್ತಿ, ಯಾಕೆ ದುಃಖ ಪಡುತ್ತಿ ಅಂತ ಹೇಳ್ತಾರೆ. ಅದನ್ನ ಪ್ರಿಯ ಸಹೋದರ ಸಹೋದರಿ, ಈ ವಚನ ಈ ಸಂಗೀತ ಇವತ್ತು ನಮಗೆ ಪ್ರವಾದನ ರೂಪದಲ್ಲಿ ನಮ್ಮ ಮುಂದೆ ಇದೆ. ಅದನ್ನ ಯಾವುದಕ್ಕೆ ಹೆದರಬೇಡ್ರಿ. ಆಮೇಲೆ ಈಗ ಲಾಕ್ಡೌನ್, ಲಾಕ್ಡೌನ್ ಟೈಮ್ನಲ್ಲಿ ಎಲ್ಲ ಕಡೆಯಲ್ಲಿ ಭಯ, ಹೊರಗೆ ಹೋಗಲಿಕ್ಕೆ ಭಯ, ಹೊರಗೆ ಹೋದರೆ ಹೊಡಿತಾರಾ ಅಂತ ಭಯ, ಏನೇನೋ ಭಯ. ಇನ್ನು ಅಷ್ಟು ಮಾತ್ರ ಏನು ತಿನ್ನಲಿ, ಏನು ಹೊತ್ಕೊಳ್ಳಿ, ಈ ಸಂದರ್ಭದಲ್ಲಿ ಏನು ನಮಗಿದೆ, ಏನು ನಮ್ಮ ಮಕ್ಕಳಿಗೆ ಏನು ಕೊಡಲಿ ನಾವು ಎಂಬ ಭಯ ನಮ್ಮನ್ನು ಕಾಡ್ತಾ ಇರ್ಬೋದು. ಆದರೆ ಯೇಸು ಸ್ವಾಮಿಯ ಮಾತನ್ನು ನಮ್ಮ ಹೃದಯದಲ್ಲಿ ತಗೊಳ್ಳೋಣ. ನಾನಿದ್ದೇನೆ, ಆತ ನಾನು ಇದ್ದೇನೆ ಅಂದರೆ ಆತನ ತಲೆಮರೆಸಿಕೊಳ್ಳೋನಲ್ಲ, ಆತನು ಕೊಟ್ಟ ಮಾತಿನಂತೆ ಆತ ನಮ್ಮ ಜೊತೆಯಲ್ಲಿಯೇ ಇರ್ತಾನೆ, ನಮ್ಮ ಪಕ್ಕದಲ್ಲೇ ಇರ್ತಾನೆ. ಕೀರ್ತನೆಗಾರನೇ ಹೇಳ್ತಾನೆ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವವನು ಯೆಹೋವನೇ ಅಂತ ಹೇಳ್ತಾನೆ. ಆದ್ದರಿಂದ ಈ ಸಂಗೀತದಲ್ಲಿ ನಾವು ಭರವಸೆ ಇಡೋಣ. ಯಾನು ಉಳ್ಳೆ ನಿಕ್ಕದಾಲ ಒಂಜಿ ಕುಂದೇಲು ಪೋಲಿಯ, ನಾನು ನಿನ್ನೊಟ್ಟಿಗೆ ಇರುವಾಗ ನಿನಗೇನಾದರೂ ಕೊರತೆ ಇರಲಿಕ್ಕಾಗುತ್ತಾ, ನಿನ್ನ ಕೊರತೆ ಪಡಲಿಕ್ಕಾಗುತ್ತಾ? ಖಂಡಿತ ಇಲ್ಲ. ಅದನ್ನ ಕೀರ್ತನೆಗಾರನ ಮಾತನ್ನು ನಾವು ಈ ಸಮಯದಲ್ಲಿ ಜ್ಞಾಪಕ ತಂದುಕೊಳ್ಳೋಣ. ದೇವರು ನಮ್ಮೊಟ್ಟಿಗಿದ್ದರೆ ನಮಗೆ ಕೊರತೆಯೇ ಇಲ್ಲ. ಯಾಕಂದರೆ ಎಲ್ಲ ಕೊರತೆ ನೀಗಿಸುವ ಶಕ್ತಿ ಆತನಲ್ಲಿದೆ, ಎಲ್ಲವನ್ನು ಒದಗಿಸಿಕೊಡುವ ಯಹೋವ ಈರೇ ಆತನಾಗಿರುವುದರಿಂದ ನಮಗೆಲ್ಲವನ್ನು ಒದಗಿಸಿ ಕೊಡ್ತಾನೆ. ಅದನ್ನು ನಾವು ಒಂದು ಸಂಗೀತದಲ್ಲಿ ಹಾಡ್ತೇವೆ, ಎಲ್ಲ ಯೇಸುವೆ ನನಗೆಲ್ಲ ಯೇಸುವೆ, ದುರಿತ ಏರಿದ ಲೋಕದಲ್ಲಿ ಎಲ್ಲ ಯೇಸುವೆ. ಇಲ್ಲ ಆತನು ಹೇಳ್ತಾನೆ, ನನಗೆಲ್ಲ ಯೇಸುವೆ ಅಂತ ಹೇಳ್ತಾನೆ. ಆದ್ದರಿಂದ ನಾನು ನಿನ್ನ ಸುತ್ತಲೂ ಇರುವಾಗ ನಿನಗೆ ಒಂದಾದರೂ ಕೊರತೆ ಬರಲಿಕ್ಕೆ ಸಾಧ್ಯನಾ, ಬರಲಿಕ್ಕೆ ನಾನು ಬಿಡ್ತೇನಾ ಅಂತ ಯೇಸು ಸ್ವಾಮಿಯ ಅಭಯದ ಇಲ್ಲಿ ಒಂದು ಪ್ರವಾದನೆಯ ಸಂದೇಶ ಇಲ್ಲಿ ಇದೆ. ನಿನ್ನ ಕಷ್ಟ ಕಾಲದಲ್ಲಿ ನಿನ್ನ ಕಷ್ಟ ಕಾಲೊಡ್ಲ ಯಾನು ಉಳ್ಳೆ ನಂಬುಲ. ಇಲ್ಲಿ ನಿನ್ನ ಕಷ್ಟ ಕಾಲದಲ್ಲಿಯೂ ಕೂಡ, ಅಂದರೆ ಕಷ್ಟ ಬಂದಾಗ ಎಲ್ಲರೂ ನಮ್ಮಿಂದ ದೂರ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮಗೆ ಏನಾದರೂ ಅವರಿಂದ ಸಹಾಯ ಕೇಳುವ ಪರಿಸ್ಥಿತಿ ಬಂದರೆ ಎಲ್ಲರೂ ತಲೆಮರೆಸಿಕೊಳ್ತಾರೆ, ಇದ್ದರೂ ಇಲ್ಲ ಅಂತಾರೆ, ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಇಂಥ ಒಂದು ಪರಿಸ್ಥಿತಿ ಲೋಕದಲ್ಲಿ. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನ ಕಷ್ಟ ಕಾಲದಲ್ಲಿ ನಾನು ಇದ್ದೇನೆ, ಇದನ್ನು ನಂಬು ಅಂತ ಹೇಳ್ತಾನೆ. ನಿನ್ನ ಕಷ್ಟ ಕಾಲೋಡ್ಲ ಯಾನು ಒಳ್ಳೆ ನಂಬೋಲ. ಎಂಥ ಒಂದು ಅಭಯದ ಮಾತುಗಳು, ಎಂಥ ಒಂದು ಅಭಯದ ಮಾತುಗಳು. ಆಮೇಲೆ ಎರಡನೇ ಚರಣ ಹೇಳ್ತೀವಿ, ಯಾನು ಉಳ್ಳೆ ಸುತ್ತಮುತ್ತ ಮಾತ ಮಪ್ಪು ಆಂಡಲ. ಆತನು ಹೇಳ್ತಾನೆ, ಎಲ್ಲವೂ ನಿನ್ನ ಸುತ್ತಮುತ್ತ ಕತ್ತಲೆ ಆದರೂ, ಕತ್ತಲೆ ಕವಿದರೂ ನಾನು ನಿನ್ನ ಸುತ್ತ ಇದ್ದೇನೆ ಅಂತ. ಯಾನು ಉಳ್ಳೆ ಸುತ್ತಮುತ್ತ, ಸುತ್ತಮುತ್ತ ಸುತ್ತು ಒರೆದು ನಮ್ಮ ಸುತ್ತಲೂ ಆತನಿರ್ತಾನೆ. ಆಮೇಲೆ ಎಲ್ಲ ಮಬ್ಬು ಅಂದರೆ ರಾತ್ರಿ, ಮಬ್ಬು ಅಂದರೆ ಮಬ್ಬಾಗಿ ಹೋಗುವಂಥ ರಾತ್ರಿಯಲ್ಲಿ ಕೂಡ ಆತ ನಮ್ಮ ಸುತ್ತಲೂ ಆತನಿರ್ತಾನೆ. ಯಾನು ಒಳ್ಳೆ ಸುತ್ತಮುತ್ತ ಮಾತ ಮಾಪು ಆಂಡಲ. ಯಾನು ಉಳ್ಳೆ ಬಂಗ ಕುತ್ತ ಏನ ನೇಪ, ಏನ ನೇಪ ಬುಡ್ಪುಂಡ ಅಂದ ರಾತ್ರಿ
ಅಂಧ ದರ್ಪಿ ರಾತ್ರಿಡೆ ನಿಕ್ಕ ಪ್ರೀತಿ ತೋಚಾವೆ ಬಾಂಗಕ್ಕೂತ ಏನೇಪಂಡ ಅಂದಿ ರಾತ್ರಿ ನಿನ್ನ ಮನದಲ್ಲಿ ನಿನ್ನನ್ನು ಆವರಿಸಿಕೊಂಡ ಕಷ್ಟ ಬಾಧೆಗಳು ಯಾವಾಗ ನನ್ನನ್ನು ಬಿಟ್ಟು ಹೋಗ್ತದೆ ಅಂತ ಅಂದುಕೊಳ್ಳುವಾಗ ಅಂದುಕೊಳ್ಳೋ ಆ ರಾತ್ರಿಯಲ್ಲೇ ನಿನಗೆ ನನ್ನ ಪ್ರೀತಿಯನ್ನು ತೋರಿಸ್ತೇನೆ ಅಂತ ಹೇಳ್ತಾನೆ. ಪ್ರಿಯ ಸಹೋದರ ಸಹೋದರಿ, ಈ ದಿನ ನಿನ್ನ ಪರಿಸ್ಥಿತಿ ಯಾವ ಸ್ಥಿತಿಯಲ್ಲಿದೆ ಗೊತ್ತಿಲ್ಲ. ಭಯಭೀತನಾಗಿ ಎಲ್ಲಿ ಹೊರಗೆ ಹೋಗದ ಸ್ಥಿತಿಯಲ್ಲಿ ಏನಾಗುತ್ತೋ ಏನು ಸಂಭವಿಸ್ತದೋ ಎಂಬ ಪರಿಸ್ಥಿತಿಯಲ್ಲಿ ಒಂದು ಚಿಕ್ಕ ಕೆಮ್ಮು, ಒಂದು ಚಿಕ್ಕ ತಲೆನೋವು, ಒಂದು ಚಿಕ್ಕ ಜ್ವರ ಕಾಣಿಸಿಕೊಂಡಾಗ ಅಯ್ಯೋ ನಾನು ಮುಗಿದೋಯಿತು, ನಾನು ಸತ್ತೋಗ್ಬಿಡ್ತೇನೆಂಬ ಭಯ ಏನನ್ನು ಕಾಡ್ತಾ ಇರ್ಬೋದು. ಆದರೆ ಈ ಸಂಜೆ ವೇಳೆಯಲ್ಲಿ ಯೇಸುನ ಮಾತನ್ನು ಜ್ಞಾಪಕಕ್ಕೆ ತಂದುಕೋ, ನೋಡಿರಿ ಯುಗದ ಸಮಾಪ್ತಿವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ, ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ. ಸೊ ನಂಬಿಗಸ್ತನಾದ ಯೇಸು ಮಾತು ಕೊಟ್ಟವನು ನಂಬಿಗಸ್ತನು, ತನ್ನ ಮಾತಿನಂತೆ ನಡೆಯುವವನು, ತನ್ನ ಮಾತನ್ನು ಮೀರಿ ಕಾರ್ಯ ಮಾಡುವವನಲ್ಲ. ಅಂದರೆ ಈ ಸಂದರ್ಭದಲ್ಲಿ ನಾವು ಆತನನ್ನು ಜ್ಞಾಪಿಸಿಕೊಳ್ಳೋಣ, ಆತನ ಮಾತಿನಲ್ಲಿ ನಾವು ಭರವಸೆ ಇಡೋಣ. ಆತ ನಮ್ಮೊಟ್ಟಿಗಿದ್ದಾನೆ, ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ಕೈ ತೊರೆದು ಬಿಡುವುದಿಲ್ಲ. ಆದ್ದರಿಂದ ಒಂದು ಸಂಗೀತ ಹೇಳ್ತದೆ, ನಾ ಕೈ ಬಿ ನೋ ನಾ ಕೈ ಬಿ ನೋ ಆ ಮಾತು ಹೇಳಿದ ನಾಲ್ಲ ತಾವು ಹೇಳಿದ ನಾಲ್ಲವೋ ನಾ ಕೈ ಬಿಡೆ ನೋ ನಾ ಕೈ ಬಿಡೆ ನೋ ಆ ಮಾತು ಹೇಳಿದ ನಾಲ್ಲ ತಾವು ಹೇಳಿದ ನಾಲ್ಲವೋ ನೆವರೆಲ ಓ ನೆವರೆಲ He promised never to leave me, never to leave me alone. No, never alone. Oh, no, never alone. He promised never to leave me. Never to leave me alone. ಸೊ ಆತ ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆದು ಬಿಡುವುದಿಲ್ಲ ಅಂತ ಹೇಳಿದ್ದಾನೆ. ಯಹೋಶುವನಿಗೆ ಹೇಳ್ತಾನೆ, ಇಬ್ರಿಯರ ಗ್ರಂಥದಲ್ಲಿ ತಿರುಗಿ ಅದು ರಿಪೀಟ್ ಆದನ್ನು ನಾವು ನೋಡ್ತೇವೆ. ಅದನ್ನ ಪ್ರಿಯ ಸಹೋದರ ಸಹೋದರಿ, ಯೇಸುವನ್ನು ನೋಡು. ಇವತ್ತು ನಿನ್ನ ದೃಷ್ಟಿ ಆತನ ಮೇಲೆ ಇರಲಿ. ಆತನ ತಂದೆಯಿಂದ ಸಮಸ್ತವನ್ನು ಹೊಂದಿಕೊಂಡು ನಿನಗೋಸ್ಕರ ಸಮಸ್ತವನ್ನು ತಂದಿದ್ದಾನೆ. ಆತ ನಮಗೆ ಸಮಸ್ತ ಕೊಡುವ ಆತನಾಗಿದ್ದಾನೆ. ತಂದೆಯಿಂದ ಪಡೆದದನ್ನು ನಮಗೆ ಕೊಡುವುದಕ್ಕಾಗಿ ಸಂತೋಷ ಉಳ್ಳವನಾಗಿದ್ದಾನೆ. ಆದ್ದರಿಂದ ಎಫೆಸರ ಪತ್ರಿಕೆಯಲ್ಲಿ ಪೌಲನ್ನು ಬರೆದುಕೊಂಡು ಬರುತ್ತಾನೆ. ಅಲ್ಲಿ ಆತನು ಹೇಳ್ತಾನೆ, ಇನ್ ಹಿಮ್ ವಿ ಹ್ಯಾವ್ ದಿ ಇನ್ಹೆರಿಟೆನ್ಸ್ ಅಂತ ಹೇಳ್ತಾನೆ. So in Christ we have everything, we can receive everything because God bestowed everything in Jesus' hand
and he made him as the Lord of everything. He is called the Lord of glory. Today, he is able to supply all our needs and he is able to provide everything, and he can give us courage and confidence. When we trust in his word, we can have great confidence and faith. Shall we pray now? Let's bow down our head before the Lord God Almighty. And let's open up all our needs and sufferings before the throne of grace. Thank you, Father. Thank you, Father. Thank you, Jesus. Thank you, Father, for bestowing everything upon Jesus and in his hand. The Bible says he subdued all things under his feet. This is what the Bible says, O Lord. Today I request Jesus to provide everything, O God, and comfort and give confidence to all people to trust in you and to get all their needs, O God, for your glory. Today I commit them into your holy hand. We expect great things to happen, O God, in the name of the Father and of the Son and of the Holy Spirit. And the people, those who are expecting our prayer, Lord, touch them wherever they may be at this moment, and heal them, O God, and make them whole, O God, and wipe away their tears, O God, and bring grace to great courage in their hearts, O God. Let the spirit of fear depart and go out of them. Because the Bible says in this 2 Timothy chapter 1, verse 7, that God has not given us the spirit of fear, but of power and of love and of a sound mind. Thank you, O God. Vandane Swami Nenu Kotta Atmanigagi Atanu Dhairyada Atmanu Bhayada Atmanalla Adu Naavu Bhayavannu Taruva Dushta Shaktiyannu Yesuna Namadalli Gadaristeve Bidugadeyannu Yesuna Namadalli Ghoshisteve ಈ ಸಮಯದಲ್ಲಿ ನಮ್ಮೊಟ್ಟಿಗಿರು ಸ್ವಾಮಿ, ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡು. ಯೇಸುವಿನಲ್ಲಿ ಬೇಡಿದ್ದೇವೆ. ಆಮೆನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದ ಹೊಂದಿಕೊಳ್ಳಿರಿ. ಈಗ ಕರ್ತನಾದ ಯೇಸುಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪರಿಶುದ್ಧಾತ್ಮನ ನ್ಯೂನತೆ ಸದಾ ಕಾಲ ನಮ್ಮಲ್ಲಿ ನೆಲೆಗೊಂಡಿರಲಿ. ಆಮೆನ್.